ಇತ್ತೀಚೆಗೆ ಹುಲಿ ಉಗುರು ಹುಲಿ ಉಗುರು ಅಥವಾ ಪ್ರಾಣಿಗಳ ಚರ್ಮ ಪ್ರಾಣಿಗಳ ಕೊಂಬು ಪ್ರಾಣಿಗಳ ಸಂಬಂಧಪಟ್ಟ ಹಾಗೆ ಯಾರು ಯಾವುದನ್ನು ಮುಟ್ಟಬಾರದು ಅಂತ ಅನ್ನುವಂತದ್ದು ಒಂದು ನಿಯಮ ಇದೆ ಇದು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆದ ತಕ್ಷಣನೇ ಒಮ್ಮೆಲೆ ಜಾಗೃತಿ ಆಗಿ ಒಮ್ಮೆಲೆ ಬಂಧನಗಳು ಪ್ರಾರಂಭ ಆಯ್ತು ಬಂಧನಗಳ ಯಾರದು ಹಿಂದೂ ಅಮಾಯಕ ಅರ್ಚಕರನ್ನು ಬಂಧನ ಮಾಡ್ತಾರೆ ಶಾಖಾತ್ರಿಯನ್ನು ಮುಟ್ಟುವ ತಾಕತ್ತು ಇವರಲ್ಲಿಲ್ಲ ಅರ್ಚಕರನ್ನು ಮುಟ್ಟಿ ಅವರನ್ನ ಒಳಗಡೆ ಹಾಕಿದ್ರೆ ಯಾಕೆ ಕಾನೂನು ಅದೇ ಇಲ್ವಾ ಅರ್ಚಕರಿಗೂ ಅದೇ ಕಾನೂನು ಶಾಖಾತ್ರಿಗೂ ಅದೇ ಕಾನೂನು ನಟ ಹಾಕೊಂಡಂತ ಕೊರಳಲ್ಲಿ ಹಾಕಿದಂತ ಅವನಿಗೂ ಅದೇ ಕಾನೂನು ಇನ್ನು ರಾಜಕಾರಣಿಗಳ ಮಕ್ಕಳು ಅಳಿಯ ಯಾರ್ಯಾರು ಹಾಕೊಂಡಿದ್ದಾರೆ ಅವರಿಗೂ ಅದೇ ಕಾನೂನು ಅಲ್ಲ ಯಾಕೆ ಕಾನೂನಿನ ನೀವು ಡಿಫರೆನ್ಸ್ ಮಾಡ್ತಾ ಇದ್ದೀರಿ ಬಾಳೆಹೊನ್ನೂರದ ಖಾಂಡ್ಯದ ಇಬ್ಬರು ಆ ಅರ್ಚಕರನ್ನು ಒಳಗಡೆ ಹಾಕಿ 14 ದಿನ ಒಳಗಡೆ ಹಾಕ್ತಾರಲ್ಲ ಯಾಕೆ ಶಾಖಾದ್ರಿ ಸಿಗಲೇ ಇಲ್ವಾ ಎಲ್ಲಿದ್ದಾರೆ ಹೇಳಬೇಕಾ ನಿಮಗೆ ನೀವು ಹುಡುಕ್ತೀರಾ ನೀವು ಅರೆಸ್ಟ್ ಮಾಡ್ತೀರಾ ಅಥವಾ ನಾವು ಹುಡುಕಿ ಕೊಡಬೇಕು ನಿಮಗೆ ಅಂತ ಅನ್ನೋದು ಹೇಳಿ ಬಹುಮಾನ ಡಿಕ್ಲೇರ್ ಮಾಡಿ ನಾವು ಹುಡುಕಿ ಕೊಡ್ತೀವಿ ಎಲ್ಲಿದ್ದಾರೆ ಶಾಖಾದ್ರಿ ಅನ್ನೋದು ನಮಗೊಂದು ನಿಮಗೂ ಗೊತ್ತು ಯಾಕಂದ್ರೆ ನಿಮಗೆ ಒಂದು ಕೈ ಅಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ನವರು ಹೇಳ್ತಾ ಇದ್ದಾರೆ ಅವನ್ನ ಹಿಡಿಬೇಡ್ರಿ ಅವನ್ ಹಿಡಿಬೇಡ್ರಿ ಯಾರು ಹಿಡಿಬೇಕು ಅಮಾಯಕ ತನ್ನ ಪಾಡಿಗೆ ತಾನು ಅರ್ಚನೆ ಮಾಡ್ಕೊಂಡು ಉಪಜೀವನ ಮಾಡ್ಕೊಂಡು ದೇವರ ಇದನ್ನ ಸೇವೆ ಮಾಡ್ಕೊಂಡಿರುವಂತ ಇಬ್ಬರು ಅರ್ಚಕರನ್ನು ಹಿಡಿದಿರಿ ಅಲ್ಲಿ ಬಿಗ್ ಬಾಸ್ ನಲ್ಲಿ ಇರುವಂತವ್ರ ಒಳಗಡೆ ಹೋಗಿ ಅವ್ರನ್ನ ಹಿಡಿದಿರಿ ಅವನು ಗೋರಕ್ಷಕ ಅವರು ಗೋಶಾಲೆ ಮಾಡಿದಂತ ಆ ವ್ಯಕ್ತಿ ಯಾರು ಅವನ ಹೆಸರೇನು ಉಮೇಶ ಸಂತೋಷ್ ಅವರನ್ನು ಒಳಗಡೆ ಹೋಗಿ ಹೋಗಿ ಹಿಡಿದ್ರೆ ಶಕಾದ್ರೆ ಸಿಗುವುದಿಲ್ಲ ಇನ್ನೊಂದು ಹೇಳ್ತೀನಿ ನವಿಲು ರಾಷ್ಟ್ರೀಯ ಪಕ್ಷಿ ನವಿಲು ಗೆರಿ ಹಿಡ್ಕೊಂಡು ಹೋಗ್ತಾ ಇದ್ರೆ ತಲೆ ಮೇಲೆ ಕುಟ್ಟುತ್ತಾರಲ್ಲ ಅವರೊಬ್ರು ಸಿಗಲಿಲ್ವಾ ನಿಮಗೆ ಅಂದ್ರೆ ಹೇಗೆ ಕಾನೂನಿನ ಡಿಫರೆನ್ಸ್ ಗೊತ್ತಾಗುತ್ತೆ ನೋಡಿ ಹೇಗೆ ಮಾಡ್ತಾರೆ ಇವರು ಕಾಂಗ್ರೆಸ್ ಹೇಗೆ ಹಿಂದೂಗಳ ಮೇಲೆ ಪ್ರಹಾರ ಮಾಡುತ್ತೆ ಅಂತ ಇದು ಜ್ವಲಂತ ಸಾಕ್ಷಿ ಅಂತ ಹೇಳ್ತಾ ಇದ್ದೇನೆ ನಾನು ಮುಸ್ಲಿಮರನ್ನ ಆ ಪಕ್ಷಿ ನವಿಲ ಗರಿ ಹಿಡ್ಕೊಂಡಂತ ದರ್ಗಾದೊಳಗೆ ಒಳಗಡೆ ಹೋಗಿ ಅದನ್ನು ಸೀಸ್ ಮಾಡುವುದಿಲ್ಲ ಬಂಧುಗಳೇ ಒಂದು ಕಡೆಗೆ ಹಿಂದೂ ಹಿಂದುತ್ವ ಹಿಂದೂ ಸಂಪ್ರದಾಯ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮ ನಮ್ಮ ಹಿಂದೂ ಗ್ರಂಥಗಳನ್ನ ದೇವಸ್ಥಾನಗಳನ್ನು ಮಠಗಳ ರಕ್ಷಣೆ ಮಾಡೋ ದೃಷ್ಟಿಯಿಂದ